ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ಇವತ್ತು ಬನ್ನಿ ನಾನು ಇವತ್ತು ಆಗಿ ಟೇಸ್ಟಿಯಾಗಿ ನಾನು ಆಲೂ ಮತ್ತು ಈರುಳ್ಳಿ ಬಜ್ಜಿ ಮಾಡಿ ತೋರಿಸ್ತೀನಿ ನೀವು ವಿಧ ವಿಧವಾಗಿ ಬಜ್ಜಿ ತಿಂದಿರ್ತೀರ ಈ ವಿಧಾನವಾಗಿ ಬಜ್ಜಿ ಮಾಡಿಕೊಂಡು ತಿನ್ಬೋದು ನೋಡ್ಬೋದು ನಾನು ರೌಂಡ್ ರೌಂಡ್ ಕಟ್ ಮಾಡಿರೋ ಈರುಳ್ಳಿ ಬಜ್ಜಿ ಮತ್ತು ಹಾಗೆ ಆಲೂಗಡ್ಡೆ ಬಜ್ಜಿ ತೋರಿಸ್ತೀನಿ ಸಖತ್ತಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋ ಕೂಡ ಹೋಗಿ ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಂದ್ರೆ ನಾನು ಆಲ್ರೆಡಿನೇ ಈ ರೌಂಡಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ನೋಡಿ ಜಾಸ್ತಿ ತರುವಾಗೂ ಇಲ್ಲ ಜಾಸ್ತಿ ದಪ್ಪನೂ ಇಲ್ಲ ಆಗಿ ಕಟ್ ಮಾಡ್ಕೊಳ್ಳಿ ರೌಂಡು ಆಲೂಗಡ್ಡೆ ಕೂಡ ಅದೇ ವಿಧಾನವಾಗಿ ಕಟ್ ಮಾಡ್ಕೊಂಡು ಬಿಡಿ ನಿಮ್ಗೆ ಎಷ್ಟು ಜನರಿಗೆ ಮಾಡ್ತೀರ ಅಂತ ಅಷ್ಟು ನೋಡ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಬೋದು ಇದು ಒಂದೇ ಈರುಳ್ಳಿ ನೋಡಿ ಇಷ್ಟು ಜಾಸ್ತಿ ಆಗಿದೆ ದೊಡ್ಡ ಈರುಳ್ಳಿ ತೊಗೊಂಡ್ರೆ ಸಾಕು ಇಷ್ಟು ಎಲ್ಲ ಆಗುತ್ತೆ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ತೊಗೊಂಡು ನಾನು ನಾನಿವತ್ತು ಹಾಗೆ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ನಾನು ಆಲ್ರೆಡಿನೇ ಒಂದು ದೊಡ್ಡ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೆಲ್ಸಿ ಹಾಕ್ಕೊಂಡ್ಬಿಡಿ ಕಡಲೆ ಹಿಟ್ಟು ಕೂಡ ಆಮೇಲೆ ಅದರೊಳಗಡೆ ನಾನೀಗ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅಜ್ವೈನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತಲ್ವ ಅಷ್ಟು ಹೊಡ್ಕೊಂಡು ಹಾಕ್ಕೊಂಡ್ಬಿಡಿ ಆಮೇಲೆ ಅದರ ಒಳಗಡೆ ನಾನೀಗ ಅಡುಗೆ ಸೋಡಾ ಇದ್ದೀನಿ ಅದನ್ನು ಕೂಡ ಒಂದು ಚಿಟಿಕೆ ಅಷ್ಟು ಅಡುಗೆ ಸೂಡ ಬೆರೆಸ್ಕೊಂಡ್ಬಿಡಿ ಈಗ ನಾನು ಇದು ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತೇನು ಹಾಕ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಮುಂದೆ ಈಗ ನಾನು ಇದಕ್ಕೆಲ್ಲ ಅಜ್ವನ ಹಾಕ್ಕೊಂಡ ತಕ್ಷಣ ಸೂಡ ಹಾಕ್ಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಈಗ ಜೀರಿಗೆ ಕೂಡ ಆಯ್ತಲ್ವಾ ಈಗ ನಾನು ಇದಕ್ಕೆ ಜೀರಿಗೆ ಮೇಲೆ ಇದಕ್ಕೆ ಕಲರ್ ಸ್ವಲ್ಪ ಟೇಸ್ಟ್ ಸಕ್ಕತ್ತಾಗಿ ಬರಬೇಕಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಕೆಂಪು ಖಾರ ಮಿಕ್ಸ್ ಮಾಡ್ಕೋತೀನಿ ಖಾರ ನೋಡಿಕೊಂಡು ತಿನ್ನೋರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೋದು ಹಾಗೆ ಒಂದೇ ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊಳ್ಳಿ ಜಾಸ್ತಿ ಕೂಡ ಏನಿಲ್ಲ ಅರಿಶಿಣ ಒಂದು ಚಿಟ್ಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗದೇ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾವ ಹದವಾಗಿ ಇರಬೇಕಂತ ಅದನ್ನು ಕೂಡ ತೋರಿಸ್ತೀನಿ ಈಗ ನೋಡಿ ನನಗೆ ಸ್ವಲ್ಪ ಸ್ವಲ್ಪನೇ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಅದು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡ್ಬೋದು ನಾವು ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಇಲ್ಲ ಸ್ವಲ್ಪ ಅಷ್ಟೇ ಇದು ನೋಡು ಅಂದರೆ ಸ್ವಲ್ಪ ಮೆ ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಒಂದು ಹದ ಆಗಿ ಇಟ್ಕೋಬೇಕಾಗತ್ತೆ ಅದು ಈರುಳ್ಳಿಗೆ ಮತ್ತು ಆಲೂಗಡ್ಡೆಗೆ ಚೆನ್ನಾಗಿ ಅಂಟ್ಕೋಬೇಕಲ್ವಾ ಅದಕ್ಕಾಗಿ ಒಂದು ಹದವಾಗಿ ಕಲಿಸ್ಕೊಬೇಕು ಈಗ ಒಂದು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿನ ಹದ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕೈಯಿಂದ ಜಾಸ್ತಿ ಹೊತ್ತು ಕಲಿಸ್ತೀವಿ ಹಿಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಎಲ್ಲಾದರೂ ನೋಡಿರ್ತಾರಲ್ಲ ರೋಡ್ ಸೈಡ್ ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ತಾರಲ್ವ ಅವ್ರೂ ಕೂಡ ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೊತಾರಲ್ಲ ಅದೇ ಮೀನು ಇದು ಇದೆ ಅಂದರೆ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡ್ರೇ ಮಾಡ್ಕೊಳ್ಳೋದು ರೆಸಿಪಿ ಕೂಡ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ನಾವು ಒಂದು ಬಟ್ಲಷ್ಟು ನೀರು ತೊಗೊಂಡಿದ್ದೆ ಅಲ್ವಾ ಅದು ಕರೆಕ್ಟಾಗಿ ನೋಡಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟಿಗೆ ಒಂದು ಬಟ್ಲಷ್ಟು ನೀರು ಕರೆಕ್ಟಾಗಿ ನೋಡಿ ಈ ರೀತಿ ಹದ ಬಂದಿದ್ದಕ್ಕೂ ಈಗ ಏನು ಮಾಡ್ತೀನಿ ಅಂದರೆ ನಾನು ಆಲ್ರೆಡಿ ಕಟ್ ಮಾಡಿರೋ ಆಲೂ ಸ್ಲೈಸ್ ಮತ್ತು ಈರುಳ್ಳಿ ಸ್ಲೈಸ್ ಈ ರೀತಿ ಎಲ್ಲನೂ ಕೂಡ ಹಿಟ್ಟೊಳಗಡೆ ಎತ್ಕೋಬೇಕು ಒಳಗಡೆ ಎದ್ದ ತಕ್ಷಣ ಜಾಸ್ತಿ ನೀನು ಹಿಟ್ಟಿದ್ದಕ್ಕೆ ಅಂಟಿಸ್ಕೋಬಾರ್ದು ಸ್ವಲ್ಪ ಈ ರೀತಿ ಅಂಟುತ್ತವ ಅಂತ ಈ ರೀತಿ ಹಚ್ಕೋಬೇಕು ಹಿಟ್ಟು ಜಾಸ್ತಿ ಹಿಟ್ಟು ಹಚ್ಕೊಂಡ್ರದ್ದು ಏನಾಗುತ್ತೆ ಅಂದರೆ ಫುಲ್ ಸೇ ದೊಡ್ಡದಂದ್ರೆ ಬಜ್ಜಿ ಜಾಸ್ತಿ ದಪ್ಪ ಆಗುತ್ತೆ ಈ ರೀತಿ ಇಲ್ಲ ಸ್ಲೈಸ್ ಥರ ಬಜ್ಜಿ ಮಾಡಿಕೊಳ್ತಾ ಇದ್ದೀನಿ ಇವತ್ತು ಇಲ್ಲಿ ಆಲ್ರೆಡಿ ನಾನು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ ಹಾಗೆ ನೋಡಿ ಈ ರೀತಿ ಸ್ಲೈಸ್ ಸ್ಲೈಸಾಗಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಹಾಕ್ಕೊಂಡು ಬಿಡಬೇಕು ಏನು ಹೇಳಬೇಕಂದ್ರೆ ತುಂಬಾ ಸಖತ್ತಾಗಿ ಬರುತ್ತೆ ವೀಕ್ಷಕರೇ ಇದ್ರೊಳಗಡೆ ಸ್ವಲ್ಪ ನೀವು ನಾವು ಆಲೂ ವಡೆ ತಿಂತೀವಲ್ಲ ಆಲೂ ವಡೆ ಆ ರೀತಿ ಸ್ವಲ್ಪ ಇದು ಬ್ರೆಡ್ ಒಳಗಡೆ ಇಟ್ಕೊಂಡು ಇಲ್ಲಾಂದರೆ ಪಾವ್ ಒಳಗಡೆ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸೇಮ್ ಅದೇ ಥರ ಇರುತ್ತೆ ಟೇಸ್ಟು ಏನು ಹೇಳೋದಕ್ಕೆ ಕಮ್ಮಿನೇ ಇಲ್ಲ ಈ ರೀತಿ ಮಾಡಿಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ನಾವು ಆಲ್ರೆಡಿ ಬಜ್ಜಿ ವಡೆ ಬೋಂಡಾ ಮತ್ತೇನು ಕಚ್ ಕಟ್ ಬಜ್ಜಿ ಎಲ್ಲಾನು ಕೂಡ ವಿಧ ವಿಧವಾಗಿ ನಾವು ಬಜ್ಜಿ ರೆಸಿಪಿ ತಿಂದಿರ್ತೀರ ಈ ವಿಧಾನವಾಗಿ ಸಿಂಪಲ್ಲಾಗಿ ಸಾಯಂಕಾಲ ಹೊತ್ತಿಗೆ ತಿನ್ನೋದಕ್ಕೆ ನಾನು ಈ ವಿಧಾನವಾಗಿ ಇನ್ಸ್ಟನ್ನಾಗಿ ಮಾಡ್ಕೋಬೋದು ಆಲೂ ಪಕೋಡಾಗಿ ಕೂಡ ಬೇಕಾದಾಗ ಈ ರೀತಿ ಈರುಳ್ಳಿ ಪಕೋಡ ಮಾಡ್ಕೊಂಡ್ಬಿಡಿ ರೌಂಡ್ ಪಕೋಡ ಆಗಿರುತ್ತೆ ರೌಂಡ್ ಪಕೋಡ ಏನು ಹೇಳಬೇಕು ಮತ್ತು ಒಳಗಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ತಿನ್ನೋದಕ್ಕೆ ಒಂಥರ ಸಖತ್ತು ಟೇಸ್ಟ್ ಕೊಡುತ್ತೆ ನೋಡ್ಬೋದು ನಾನು ಎರಡು ಸೈಡ್ ಚೆನ್ನಾಗಿ ತಿರುವಿ ತಿರುವಿ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ತೆಗಿತಾ ಇದೀನಿ ಎಷ್ಟು ಉಬ್ಬಿ ಬಂದಿದೆ ಅಂತ ನೋಡ್ಬೋದು ಸ್ವಲ್ಪ ನೀಟ್ಟು ಹಚ್ಕೊಂಡಿರೋದು ಕೂಡ ಎಷ್ಟು ಉಬ್ಬಿ ಬಂದಿದೆ ಅದು ನೋಡ್ಕೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಸವರ್ಬೇಕು ಅದಕ್ಕೆ ಜಾಸ್ತಿಯೇ ಹಿಟ್ಟು ಹಚ್ಕೋಬಾರ್ದು ಎಷ್ಟು ಜಾಸ್ತಿ ಬಿಡ್ತೀವಲ್ಲ ಅದು ಏನಾಗುತ್ತೆ ಅಂದರೆ ಫುಲ್ಸಿ ದೊಡ್ಡದಾಗಿ ಬಿಡುತ್ತೆ ಜಾಸ್ತಿಯೇ ಅಂದರೆ ದಪ್ಪ ದಪ್ಪ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪನೇ ಎಣ್ಣೆ ಸ್ವಲ್ಪ ಹೀಟಾಗಿದೆ ಅದಕ್ಕಾಗಿ ಸ್ವಲ್ಪ ಸಣ್ಣವ್ರು ಇಟ್ಕೊಂಡು ಮತ್ತೆ ನಾನು ಹಾಕ್ಕೊಳ್ತಾ ಇರೋದು ಈ ರೀತಿ ಸ್ವಲ್ಪ ಸ್ಲೈಸಿಗೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಹಿಟ್ಟು ಅದರೊಳಗಡೆ ಮೇಲಿಂದ ಈರುಳ್ಳಿ ಎಲ್ಲ ಕಾಣಿಸ್ತಾ ಇರಬೇಕು ಅದು ಎಷ್ಟು ಈರುಳ್ಳಿ ಕಾಣಿಸ್ತಾ ಇರುತ್ತಲ್ಲ ಅಷ್ಟು ಚೆನ್ನಾಗಿ ಒಳಗಡೆ ತನಕ ಫ್ರೈ ಆಗುತ್ತೆ ಬಜ್ಜಿಗೆ ಯಾವ ರೀತಿ ಮೆಣಸಿನಕಾಯಿ ಮೇಲಿಂದ ನಾವು ಕಾಣೋದಕ್ಕೆ ಬಿಡ್ತೀವಲ್ಲ ಅದೇ ವಿಧಾನವಾಗಿ ನೋಡಿ ಈ ರೀತಿ ಇದು ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಮಾಡೇ ಮಾಡ್ತೀವಿ ಸ್ಪೆಷಲಿ ಇದು ಮಹಾರಾಷ್ಟ್ರದಲ್ಲಿ ಸಿಕ್ಕುತ್ತೆ ಅದಕ್ಕಾಗಿ ನಾನು ಈರುಳ್ಳಿ ಮತ್ತು ಆಲೂ ರೌಂಡ್ ಬಜ್ಜಿ ತೋರಿಸಿದ್ದೀನಿ ಮಾಡಿಕೊಂಡು ತಿನ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರು ಹಾಗಿದರೆ ಯಾರೆಲ್ಲ ವೀಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿರ್ತಾರಲ್ಲ ವೀಕ್ಷಕರೇ ಹಾಗೆ ಅವ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಅಂದ್ಕೊಳ್ತೀನಿ ನನ್ನ ರೆಸಿಪಿ ನಿಮ್ಗೆ ತಲುಪುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದವರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನೀವು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ನನಗೂ ಕೂಡ ಮಾಡೋದಂಥ ವಿಡಿಯೋ ಒಂಥರ ಆಸೆ ಹುಟ್ಟುತ್ತಾ ಬರುತ್ತೆ ಅದಕ್ಕಾಗಿ ಹೇಳ್ತೀನಿ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ರೌಂಡ್ ರೌಂಡ್ ಈರುಳ್ಳಿ ಮತ್ತು ಆಲೂ ಬಜ್ಜಿ ರೆಡಿ ಆಯಿತು ಟ್ರೈ ಮಾಡಿ ಅಂತ ಹೇಳ್ತಾ ನನಗೆ ಈ ರೌಂಡ್ ರೌಂಡ್ ಆಲೂ ಈರುಳ್ಳಿ ಬಜ್ಜಿ ಪ್ಲೇಟ್ನ ರಿಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಮಾತಾಡಿದ್ರೆ ನನಗೆ ಭಾಯಿ ಬರ್ತಾ ಇದೆ ಇವನು ಕೂಡ ನೋಡೋದಕ್ಕೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಮೇಲಿಂದ ಈ ರೀತಿ ಈರುಳ್ಳಿ ಸ್ಲೈಸ್ ರೌಂಡ್ ರೌಂಡ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾರಾದರೂ ಬಂದರೆ ಈ ರೀತಿ ಸ್ಪೆಷಲಿ ಮಾಡಿ ಕೊಟ್ಬಿಡಿ ಏನಂದರೆ ಹೆಸರು ತೊಗೊಳ್ತಾ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದೀರಮ್ಮ ಅಂತ ಆಗಿದೆ ಟೇಸ್ಟ್ ಮಾತ್ರ ಥರ ಹೇಳೋದೇನು ಕಡಿಮೆನೇ ಇಲ್ಲ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಅನ್ಕೊಳ್ತೇನೆ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ